ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿರುವ ಗ್ಯಾಲಕ್ಸಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳು, ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವರ್ಗ ಇಂದು ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಅಧಿಕಾರಿಯಾಗಿರುವ ಕರುನಾಡು ಜಿಯಾವುಲ್ಲಾ ಅವರು ಮಾತನಾಡಿದರು. ದೇಶದ ಕೋಟಿ ಕೋಟಿ ಭಾರತೀಯರು ಬಹಳ ಕಾತುರದಿಂದ ಕಾಯ್ತಾ ಇರುವ ಚಂದ್ರಯಾನ 3 ಯಶಸ್ವಿಗಾಗಿ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಅಲ್ಲದೆ ಇದೊಂದು ಭಾರತೀಯ ಮಾತೆಯ ಮುಕುಟಕ್ಕೆ ಹೆಮ್ಮೆಯ ಗರಿ. ಇದು ಯಶಸ್ವಿಯಾದರೆ ಇಡೀ ಪ್ರಪಂಚ ಭಾರತ ಮಾದರಿಯಾಗಿದೆ. ಇದು ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬೈರಾಜ್ ಬೇಗಂ ಹಾಗೂ ಶಾಲೆಯ ಶಿಕ್ಷಕ ವರ್ಗ, ಶಾಲೆಯ ಮಕ್ಕಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಂದ್ರನ ಕಕ್ಷೆಯಲ್ಲಿ ಚಂದ್ರಯಾನ 3 ಅಂತ ಹೇಳಿಬಿಟ್ಟು ಒಂದು ಗ್ರಹ ಉಪಗ್ರಹ ಇವತ್ತು ಚಂದ್ರನ ಕಕ್ಷೆಯಲ್ಲಿ ಇಳಿತಾ ಇದೆ. ಕರೆಕ್ಟಾಗಿ 6:04 ಚಂದ್ರನ ಕಕ್ಷೆಯಲ್ಲಿ ಇಳಿತಾ ಇದೆ. ಹಾಗಾಗಿ ಎಲ್ಲರೂ, ನಾವೆಲ್ಲರೂ ಶಾಲಾ ವತಿಯಿಂದ, ನಮ್ಮ ಗ್ಯಾಲಕ್ಸಿ ಶಾಲಾ ವತಿಯಿಂದ, ಶಿಕ್ಷಕರ ವತಿಯಿಂದ, ನೀವು ಪುಟಾಣ ಮಕ್ಕಳ ವತಿಯಿಂದ ಮತ್ತು ನಮ್ಮ ಶಾಲಾ ಮಕ್ಕಳ ಪೋಷಕರ ವತಿಯಿಂದ, ನಮ್ಮ ಇಡೀ ಮೊಳಕಾಲ್ಮೂರು ತಾಲೂಕಿನ ಎಲ್ಲ ನಾಗರಿಕರ ವತಿಯಿಂದ ಇವತ್ತು ನಾವೆಲ್ಲರೂ ಪ್ರಾರ್ಥಿಸಬೇಕು. ಏನಂತ, ಓ ದೇವರೇ, ನೀವು ಇವತ್ತು ಯಶಸ್ವಿಯಾಗಿ ನಾವೊಂದು ಉಪಗ್ರಹವನ್ನು ಇವತ್ತು ಉಡಾವಣೆ ಮಾಡಿದ್ದೀವಿ ನಮ್ಮ ಭಾರತದಿಂದ, ಅದು ಯಶಸ್ವಿಯಾಗಿ ಅದು ಲ್ಯಾಂಡ್ ಆಗಲಿ, ಅಂದರೆ ಇಳಿಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ರಾರ್ಥಿಸಬೇಕು. ಅದೇ ರೀತಿಯಾಗಿ ನನಗೆ ಹೇಳ್ತೀನಿ, ಗೆದ್ದು ಬಾ ಭಾರತ, ಜೈ ಭಾರತ್, ಜೈ ಹಿಂದ್. ನಮ್ಮ ಭಾರತದಲ್ಲಿ ಒಂದು ವಿಶೇಷವಾದ ದಿನ. ಯಾಕೆ ಅಂತಂದರೆ ನಮ್ಮ ಭಾರತ ಇವತ್ತು ವಿಶೇಷವಾದ ಒಂದು ಮೈಲಿಗಲ್ಲು ಸ್ಥಾಪಿಸ್ತಾ ಇದೆ. ಇಡೀ ಪ್ರಪಂಚನೇ ನಮ್ಮ ಭಾರತದ ಕಡೆ ಮುಖವನ್ನು ಮಾಡಿ ನೋಡ್ತಾ ಇದೆ. ಸಾಯಂಕಾಲ ಕರೆಕ್ಟಾಗಿ 6:04 ನಮ್ಮ ಚಂದ್ರಯಾನ ವಿಕ್ರಮ, ಅದರ ಹೆಸರು ವಿಕ್ರಮ ಅಂತ ಹೇಳಿಬಿಟ್ಟು ಅದು ಇವತ್ತು ಲ್ಯಾಂಡ್ ಆಗ್ತಾ ಇದೆ, ಕರೆಕ್ಟ್ 6:04. ಹಾಗಾಗಿ ನಾನು ನಮ್ಮ ಗ್ಯಾಲಕ್ಸಿ ಶಾಲೆಯ ವತಿಯಿಂದ, ನಮ್ಮ ಗ್ಯಾಲಕ್ಸಿ ಶಾಲೆಯ ಶಿಕ್ಷಕಿಯರ ವತಿಯಿಂದ ಮತ್ತು ನಮ್ಮ ಪುಟಾಣಿ ಮಕ್ಕಳ ವತಿಯಿಂದ ಮತ್ತು ಆಡಳಿತ ಮಂಡಳಿ ವತಿಯಿಂದ ಮತ್ತು ಮೊಳಕಾಲ್ಮೂರು ತಾಲೂಕಿನ ಎಲ್ಲ ನಾಗರಿಕರ ವತಿಯಿಂದ, ಕರ್ನಾಟಕ ರಾಜ್ಯದ ಎಲ್ಲ ಜನರ ವತಿಯಿಂದ ಹಾಗೂ ನಮ್ಮ ಭಾರತ ದೇಶದ ಎಲ್ಲರ ವತಿಯಿಂದ ನಾನಿವತ್ತು ನಮ್ಮ ಚಂದ್ರಯಾನ ಯಶಸ್ವಿಯಾಗಿ ಲ್ಯಾಂಡ್ ಆಗಲಿ, ಇಳಿಲಿ ಅಂತ ಹೇಳಿಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.